ರಾಯಲ್ ಎನ್ಫೀಲ್ಡ್ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಕ್ರೂಸ್ ಮೋಟಾರ್ಸೈಕಲ್ಸ್ ಮತ್ತು ಲಾಂಗ್ ಜರ್ನೀಸ್. ಇದೇ ಕಾನ್ಸೆಪ್ಟಲ್ಲಿ ಕಂಪನಿ ಒಂದು ಹೊಸ 350 cc ಮೋಟಾರ್ಸೈಕಲ್ನ ಲಾಂಚ್ ಮಾಡಿದೆ ಭಾರತದಲ್ಲಿ. ಈ ಹೊಸ ಮೋಟಾರ್ಸೈಕಲ್ ರಾಯಲ್ ಎನ್ಫೀಲ್ಡಿನ ಥಂಡರ್ ಬರ್ಡ್ ಬ್ರ್ಯಾಂಡ್ ಏನಿತ್ತು ಅದನ್ನು BS6 ಟೈಮಲ್ಲಿ ರೀಪ್ಲೇಸ್ ಮಾಡೋಕ್ಕೆ ಬಂದಿದೆ. ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ಸ್ ಪಾಕ್ಗೆ. ನಾನು ನಿಮ್ಮ ಪುನೀತ್ ಭಾರದ್ವಾಜ್ ಆ್ಯಂಡ್ ನಿಮಗೆ ಇವತ್ತು ತಿಳಿಸ್ಕೊಡೋತ್ತರ ಮೋಟಾರ್ಸೈಕಲ್ ಮೀಟಿಯೋ 350. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ರಾಯಲ್ ಎನ್ಫೀಲ್ಡ್ ಮೀಟಿಯೋ 350 ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಟಿಪಿಕಲ್ ಕ್ರೂಸರ್ ಲುಕ್ಸ್ನ ಹೊಂದಿದೆ ಈ ಮೋಟರ್ಸೈಕಲ್. ಈ ಮೋಟರ್ಸೈಕಲ್ನ ಮುಂಭಾಗದಲ್ಲಿ ನಮಗೆ ಒಂದು ರೌಂಡ್ ಶೇಪ್ ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ ವಿತ್ LED DRL ಹಾಗೆ ರೌಂಡ್ ಶೇಪ್ ಟರ್ನ್ ಇಂಡಿಕೇಟರ್ಸ್ ಮತ್ತು ಒಂದು 13.5 inch ಎತ್ತರದ ಟೂರಿಂಗ್ ವೈಸರ್ ಕೂಡ ರಾಯಲ್ ಎನ್ಫೀಲ್ಡ್ ಅವರು ಈ ಮೋಟರ್ಸೈಕಲ್ನಲ್ಲಿ ನೀಡಿದ್ದಾರೆ. ಇನ್ನು ಈ ಹೊಸ ಮೋಟರ್ಸೈಕಲ್ನ ಸೈಟ್ ಪ್ರೊಫೈಲ್ನಲ್ಲಿ ನೋಡಿದಾಗ ನಮಗೆ ಕಾಣುವುದು ಒಂದು ಕಾಂಟ್ಯೂರ್ಡ್ ಫ್ಯೂಲ್ ಟ್ಯಾಂಕ್ ವಿತ್ ಡ್ಯುಯಲ್ ಟೋನ್ ಪೇಂಟ್ ಫಿನಿಶ್. ಹಾಗೆಯೇ ಸೈಟ್ ಕವರ್ ಮೇಲೆ ಮೀಟಿಯೋ 350 ಅನ್ನೋ ಒಂದು ಬ್ಯಾಡ್ಜಿಂಗ್, ಒಂದು ಪಿಲಿಯನ್ ಬ್ಯಾಕ್ ರೆಸ್ಟ್, ವೆಲ್ ಕುಷನ್ ಸೀಟ್ಸ್, ಹಾಗೇನೆ ಇಂಜಿನ್ ಮೇಲೆ ಇರೋ ಒಂದು ಅಲ್ಯೂಮಿನಿಯಂ ಫಿನಿಶ್ ಕೂಡ ನಮಗೆ ಕಾಣುತ್ತೆ. ಮೀಟಿಯೋ 350ನ ಫ್ಯೂಲ್ ಟ್ಯಾಂಕ್ ಮೇಲಿರೋ ಒಂದು ರಾಯಲ್ ಎನ್ಫೀಲ್ಡ್ ಎಂಬ್ಲಮ್ ಕೂಡ ಒಂದು ಹೊಸ ಡಿಸೈನ್ನ ಹೊಂದಿದೆ. ಅದರ ಜೊತೆಗೆ ಈ ಮೋಟರ್ಸೈಕಲ್ನಲ್ಲಿ ಒಂದು ಆಕರ್ಷಿತ ಫೀಚರ್ ಅಂತಂದ್ರೆ ಇದರ ಫುಲ್ ಸಿಸ್ಟಮ್ ಕ್ರೋಮ್ ಎಕ್ಸಾಸ್ಟ್. ಹಾಗೇನೆ ಕಂಪ್ನಿಯವರು ಈ ಮೋಟರ್ಸೈಕಲ್ಗೆ ಒಂದು ಸ್ಯಾರಿ ಗಾರ್ಡ್ ಮತ್ತೆ ಎರಡು ಗ್ರ್ಯಾಬ್ ಹ್ಯಾಂಡಲ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ರಾಯಲ್ ಎನ್ಫೀಲ್ಡ್ ಮೀಟಿಯೋ 350ನ ಹಿಂಭಾಗದಲ್ಲಿ ನೋಡಿದಾಗ ನಮಗೆ ಒಂದು ರೌಂಡ್ ಶೇಪ್ LED ಟೈಲ್ ಲ್ಯಾಂಪ್ಸ್, ಹಾಗೇನೆ ಒಂದು ಲೋವರ್ ಸೆಟ್ ಟರ್ನ್ ಇಂಡಿಕೇಟರ್ಸ್ನ ಕೂಡ ನೋಡಬಹುದು. ಇನ್ನು ರಾಯಲ್ ಎನ್ಫೀಲ್ಡ್ ಮೀಟಿಯೋ 350ನ ಫೀಚರ್ಸ್. ಕ್ರೂಸರ್ ಮೋಟರ್ಸೈಕಲ್ನ ಆಧಾರಿತವಾಗಿ ಕಂಪ್ನಿಯು ಈ ಮೋಟರ್ಸೈಕಲ್ಗೆ ಒಂದು 15 liter ಫ್ಯೂಲ್ ಟ್ಯಾಂಕ್, ರೇಸ್ಡ್ ಅಂಡ್ ವೈಡ್ ಹ್ಯಾಂಡಲ್ ಬಾರ್, ಟಾಲ್ ವಿಂಡ್ ಸ್ಕ್ರೀನ್, ಹಾಗೇನೆ ಒಂದು ಫಾರ್ವರ್ಡ್ ಸೆಟ್ ಫುಟ್ ಪೆಗ್ಸ್ ಮತ್ತೆ USB ಚಾರ್ಜಿಂಗ್ ಸ್ಲಾಟ್ ಕೂಡ ಕಂಪ್ನಿಯವರು ಈ ಮೋಟರ್ಸೈಕಲ್ನಲ್ಲಿ ಕೊಟ್ಟಿದ್ದಾರೆ. ಮೀಟಿಯೋ 350ನಲ್ಲಿ ಒಂದು ಹೊಸ ಟೆಕ್ನಾಲಜಿ ಕೂಡ ಕಂಪ್ನಿಯವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಕಾಲ್ಡ್ ದ ಟ್ರಿಪರ್. ಈ ಟ್ರಿಪರ್ ಟೆಕ್ನಾಲಜಿಯಿಂದ ಫೋನಿನ ಅಪ್ಲಿಕೇಶನ್ ಮೂಲಕ ನಿಮಗೆ ಒಂದು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ನ ಈ ಮೋಟರ್ಸೈಕಲ್ನಲ್ಲಿ ನೀಡುತ್ತೆ. ರಾಯಲ್ ಎನ್ಫೀಲ್ಡ್ ಮೀಟಿಯೋ 350 ಕಂಪನಿಯ ಒಂದು ಹೊಸ 349cc ಸಿಂಗಲ್ ಸಿಲಿಂಡರ್ SOHC ಫ್ಯೂಲ್ ಇಂಜೆಕ್ಟೆಡ್ ಇಂಜಿನ್ನ ಹೊಂದಿದೆ. ಈ ಇಂಜಿನ್ 20.2 bhp ಆಫ್ ಪವರ್ ಮತ್ತೆ 27 Nm ಆಫ್ ಪೀಕ್ ಟಾಕ್ನ ಉತ್ಪಾದಿಸುತ್ತದೆ. ಹೊಸ ಇಂಜಿನ್ನ ಜೊತೆಗೆ ಈ ಮೋಟರ್ಸೈಕಲ್ನಲ್ಲಿ ಒಂದು ಇಂಪ್ರೂವ್ಡ್ 5-speed ಗೇರ್ ಬಾಕ್ಸ್ ಕೂಡ ಕಂಪನಿ ಕೊಟ್ಟಿದ್ದಾರೆ. ಇನ್ನು ಈ ಮೋಟರ್ಸೈಕಲ್ನ ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇದರ ಚಾಸಸ್. ರಾಯಲ್ ಎನ್ಫೀಲ್ಡ್ ಮೀಟಿಯೋ 350 ಒಂದು ಹೊಸ ಡಬಲ್ ಕ್ರೀಡಲ್ ಫ್ರೇಮ್ ಚಾಸಸ್ನ ಹೊಂದಿದೆ. ಅದರಿಂದ ಈ ಮೋಟರ್ಸೈಕಲ್ನಲ್ಲಿ ಯಾವುದೇ ತರಹದ ವೈಬ್ರೇಷನ್ಸ್ ಇಲ್ಲ. ಹಾಗೇನೆ ಈ ಮೋಟರ್ಸೈಕಲ್ ಒಂದು ಸ್ಟರ್ಡಿ ಹಾಗೂ ವೆಲ್ ಬ್ಯಾಲೆನ್ಸ್ ಕ್ರೂಸರ್ ಅಂತ ಹೇಳ್ಬೋದು. ಈ ಹೊಸ ಮೋಟರ್ಸೈಕಲ್ನ ಸಸ್ಪೆನ್ಷನ್ ಸೆಟಪ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಮೀಟಿಯೋ 350ನ ಮುಂಭಾಗದಲ್ಲಿ ಒಂದು 41mm ಟೆಲಿಸ್ಕೋಪಿಕ್ ಫೋಕ್ ವಿತ್ 130mm ಟ್ರಾವೆಲ್, ಹಾಗೇನೆ ಹಿಂಭಾಗದಲ್ಲಿ ಒಂದು ಅಡ್ಜಸ್ಟಬಲ್ ಟ್ವಿನ್ ಶಾಕ್ ಸೆಟಪ್ನ ರಾಯಲ್ ಎನ್ಫೀಲ್ಡ್ ಅವರು ಈ ಮೋಟರ್ಸೈಕಲ್ನಲ್ಲಿ ಕೊಟ್ಟಿದ್ದಾರೆ. ಇನ್ನು ಮೀಟಿಯೋ 350ನ ಬ್ರೇಕಿಂಗ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ರಾಯಲ್ ಎನ್ಫೀಲ್ಡ್ ಅವರು ಈ ಹೊಸ ಮೋಟರ್ಸೈಕಲ್ನ ಮುಂಭಾಗದಲ್ಲಿ 300mm ಡಿಸ್ಕ್ ಬ್ರೇಕ್ ವಿತ್ 2-piston ಫ್ಲೋಟಿಂಗ್ ಕ್ಯಾಲಿಪರ್, ಹಾಗೇನೆ ಹಿಂಭಾಗದಲ್ಲಿ 260mm ಡಿಸ್ಕ್ ಬ್ರೇಕ್ ವಿತ್ ಸಿಂಗಲ್ ಪಿಸ್ಟನ್ ಫ್ಲೋಟಿಂಗ್ ಕ್ಯಾಲಿಪರ್ನ ಕೊಟ್ಟಿದ್ದಾರೆ. ಹಾಗೇನೆ ಈ ಮೋಟರ್ಸೈಕಲ್ನಲ್ಲಿ ಡ್ಯುಯಲ್ ಚಾನಲ್ ABS ಸೇಫ್ಟಿ ಫೀಚರ್ ಕೂಡ ಹೊಂದಿದೆ. ಕ್ರೂಸರ್ ಮೋಟರ್ಸೈಕಲ್ ಆಧಾರಿತವಾಗಿ ರಾಯಲ್ ಎನ್ಫೀಲ್ಡ್ ಅವರು ಈ ಹೊಸ ಮೋಟರ್ಸೈಕಲ್ಗೆ ಅಲಾಯ್ ವೀಲ್ಸ್ನ ನೀಡಿದ್ದಾರೆ. ಈ ಮೋಟರ್ಸೈಕಲ್ನ ಮುಂಭಾಗದಲ್ಲಿ 19-inch ವೀಲ್ಸ್ ವಿತ್ 100x90 ಸೆಕ್ಷನ್ ಟೈರ್ಸ್, ಹಾಗೆ ಹಿಂಭಾಗದಲ್ಲಿ 17-inch ವೀಲ್ಸ್ ವಿತ್ 140x70 ಸೆಕ್ಷನ್ ಟೈರ್ಸ್ನ ನೀಡಿದ್ದಾರೆ. ಈ ರೇರ್ ಟೈರ್ ಸೆಗ್ಮೆಂಟಲ್ಲೇ ಒಂದು ವೈಡೆಸ್ಟ್ ರೇರ್ ಸೆಕ್ಷನ್ ಟೈರ್ ಆಗಿ ಮೀಟಿಯೋರ್ 350ನಲ್ಲಿ ಹೊಂದಿದೆ. ಸೊ ಈ ಮೋಟರ್ಸೈಕಲ್ನ ನಾವು ಅರೌಂಡ್ 1000 kilometers ಓಡಿಸಾದ್ಮೇಲೆ ಈ ಮೋಟರ್ಸೈಕಲ್ ಬಗ್ಗೆ ನಮ್ಗೆ ಏನಿಷ್ಟ ಆಗಿದೆ ಅಂತ ಒಂದು ಫ್ಯೂ ಪಾಯಿಂಟ್ಸಲ್ಲಿ ಹೇಳ್ತೀನಿ. ಫಸ್ಟ್, ಸೀಟಿಂಗ್ ಎರ್ಗೊನಾಮಿಕ್ಸ್. ಬ್ಯೂಟಿಫುಲ್ ರೈಡಿಂಗ್ ಪೊಸಿಷನ್ ಇದೆ ಈ ಮೋಟರ್ಸೈಕಲಲ್ಲಿ. ವೆಲ್ ಕುಷನ್ ಸೀಟ್ಸ್ ಕೊಟ್ಟಿದ್ದಾರೆ, ಬ್ಯಾಕ್ ರೆಸ್ಟ್ ಇದೆ ಪಿಲಿಯನ್ಗೆ, ಹಾಗೆ ಒಂದು ಫಾರ್ವರ್ಡ್ ಸೆಟ್ ಫುಟ್ ಪೆಗ್ಸ್ ಕೂಡ ಕೊಟ್ಟಿದ್ದಾರೆ, ಹಾಗೆ ವೈಡ್ ರೇಸ್ಡ್ ಹ್ಯಾಂಡಲ್ ಬಾರ್ ಕೂಡ ಇದೆ. ಸಾಫ್ಟ್ ಗ್ರಿಪ್ಸ್ ಆ್ಯಂಡ್ ನಿಮ್ಮ ಬ್ರೇಕ್ ಪ್ರೆಸ್ ಮಾಡಬೇಕಂದ್ರೆ ಒಳ್ಳೆ ಕಾಂಟ್ಯಾಕ್ಟ್ ಏರಿಯಾ ಕೂಡ ಕೊಟ್ಟಿದ್ದಾರೆ ಈ ಮೋಟರ್ಸೈಕಲಲ್ಲಿ. ನೆಕ್ಸ್ಟ್, ನಿಮಗೆಲ್ಲ ರಾಯಲ್ ಎನ್ಫೀಲ್ಡ್ ಅಂದ ತಕ್ಷಣ ಒಂದು ಪಾಯಿಂಟ್ ಮನಸ್ಸಿಗೆ ಬರೋದು ವೈಬ್ರೇಷನ್ಸ್. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಈ ಮೋಟರ್ಸೈಕಲಲ್ಲಿ ವೈಬ್ರೇಷನ್ಸ್ ಇಲ್ಲ. ಬಟ್ ವೆನ್ ಯು ಆರ್ ಗೋಯಿಂಗ್ ಆನ್ ಹೈ ಸ್ಪೀಡ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ವೈಬ್ರೇಷನ್ಸ್ ನಿಮಗೆ ಫುಟ್ ಪೆಗಲ್ಲಿ ಬರುತ್ತೆ. ಬಟ್ ದಟ್ ಈಸ್ ಗುಡ್ ಬಿಕಾಸ್ ಮೋಟರ್ಸೈಕಲ್ ನೀವು ಓಡಿಸ್ತಾ ಇದ್ದೀರ ಅಂತ ನಿಮ್ಮನ್ನ ರಿಮೈಂಡ್ ಮಾಡ್ತಾ ಇದೆ. ಸೊ ಥರ್ಡ್ ಪಾಯಿಂಟ್, ಈ ಮೋಟರ್ಸೈಕಲ್ ಬಗ್ಗೆ ಏನು ಚೆನ್ನಾಗಿದೆ ಅಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವೆರಿ ಈಸಿ ಟು ರೀಡ್, ಭಾಳನೇ ನೀಟಾಗಿ ಓದ್ಬೋದು ಸನ್ಲೈಟ್, ಬ್ರೈಟ್ ಸನ್ಲೈಟಲ್ಲಿ ಕೂಡ. ಹಾಗೆ ಎರಡು ಪಾಡ್ ಇದೆ ಇದರಲ್ಲಿ, ನಿಮಗೆ ಒಂದು ಪಾಡಲ್ಲಿ ಸ್ಪೀಡು, ಓಡೋಮೀಟರ್, ಟ್ರಿಪ್ ಮೀಟರ್, ಹಾಗೆ ಫ್ಯೂಲ್ ಗೇಜ್ ಕೂಡ ತೋರಿಸುತ್ತೆ. ಸೆಕೆಂಡ್ ಪಾಡ್ ಏನಿದೆ ಅದು ಒಂದು ಹೊಸ ಫೀಚರ್ ಆಗಿದೆ ರಾಯಲ್ ಎನ್ಫೀಲ್ಡಲ್ಲಿ. ಇಟ್ಸ್ ಕಾಲ್ಡ್ ಅ ಸ್ಟ್ರಿಪ್ಪರ್. ಈ ಸಿಂಗಲ್ ಪಾಡಲ್ಲಿ ನಿಮಗೆ ಫೋನಿಂದ ಬ್ಲೂಟೂತ್ ಕನೆಕ್ಟ್ ಮಾಡಿದಾಗ ರಾಯಲ್ ಎನ್ಫೀಲ್ಡ್ ಆ್ಯಪಿಂದ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಸ್ ನಿಮಗೆ ತೋರಿಸುತ್ತೆ. ಸೊ ದ್ಯಾಟ್ ನೀವು ಫೋನ್ ಎಲ್ಲೂ ಇಲ್ಲಿ ಮೌಂಟ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಈ ಟ್ರಿಪ್ಪರ್ ಫೀಚರ್ ಏನಿದೆ ಇದು ಸ್ಟ್ಯಾಂಡರ್ಡ್ ಅಕ್ರಾಸ್ ಆಲ್ ವೇರಿಯಂಟ್ಸ್.
ಇನ್ ದಿಸ್ ಮೋಟರ್ಸೈಕಲ್. ನೆಕ್ಸ್ಟ್ ಇನ್ನು ಒಂದು ಪಾಯಿಂಟ್ ಮಾತಾಡಬೇಕು ಅಂದರೆ ಡಿಸೈನ್. ಈ ಮೋಟರ್ಸೈಕಲ್ ಒಂದು ನಿಮಗೆ ಗೊತ್ತಿರೋಂಗೆ ಒಂದು ಕ್ರೂಸರ್ ಮೋಟರ್ಸೈಕಲ್ ಆಗಿದೆ. ಸೊ ಯು ಕ್ಯಾನ್ ಸಿ ಒಂದು ಒಳ್ಳೆ ಸ್ಕಲ್ಪ್ಟೆಡ್ ಟ್ಯಾಂಕ್ ಕೊಟ್ಟಿದ್ದಾರೆ, ಒಂದು ಗುಡ್ ಯೂಸ್ ಆಫ್ ಕ್ರೋಮ್ ಕೂಡ ಯೂಸ್ ಮಾಡಿದ್ದಾರೆ, ಒಂದು ಒಳ್ಳೆ ರಿಚ್ ಫೀಲಿಂಗ್ ಕೂಡ. ರಾಯಲ್ ಎನ್ಫೀಲ್ಡ್ ಮೋಟರ್ಸೈಕಲ್ ನಿಮಗೆ ಗೊತ್ತಿರೋಂಗೆ ಒಂದು ರಿಚ್ ಲುಕ್ ಫೀಲಿಂಗ್ ಇರುತ್ತೆ, ಆ ಸೇಮ್ ಹೆರಿಟೇಜ್ ಆ್ಯಂಡ್ ಫೀಲಿಂಗ್ ಕೂಡ ಈ ಮೋಟರ್ಸೈಕಲಲ್ಲಿ ಕಂಟಿನ್ಯೂ ಮಾಡಿದ್ದಾರೆ ರಾಯಲ್ ಎನ್ಫೀಲ್ಡ್. ಹಂಗೆ ಇನ್ನೊಂದು ನೀವು ವೈಬ್ರೇಷನ್ ಜೊತೆ ಇನ್ನೊಂದು ನೀವು ಥಿಂಕ್ ಮಾಡ್ತಾ ಇರ್ತೀರಾ, ಎಕ್ಸಾಸ್ಟ್ ಸೌಂಡ್ ಹೇಗಿದೆ ಈ ಮೋಟರ್ಸೈಕಲಲ್ಲಿ ಅಂತ. ರಾಯಲ್ ಎನ್ಫೀಲ್ಡಿನ ಸಿಗ್ನೇಚರ್ ಎಕ್ಸಾಸ್ಟ್ ನೋಟ್ ಏನು ಸಿಗುತ್ತೆ ನಿಮಗೆ ಬೇರೆ ಮೋಟರ್ಸೈಕಲಲ್ಲಿ, ಸೇಮ್ ಎಕ್ಸಾಸ್ಟ್ ನೋಟ್ನ ಕ್ಯಾರಿ ಮಾಡಿದ್ದಾರೆ ಈ ಮೀಟಿಯೋ 350. ಸೊ ಫಿಫ್ತ್ ಆ್ಯಂಡ್ ಲಾಸ್ಟ್ ಪಾಯಿಂಟ್, ಈ ಮೋಟರ್ಸೈಕಲ್ ಪವರ್ ಬಗ್ಗೆ ಹೇಳಬೇಕು ಅಂತಂದರೆ ಒಳ್ಳೆ ಒಂದು ಸ್ಮೂತ್ ಪವರ್ ಡೆಲಿವರಿ ಕೂಡ ಕೊಡುತ್ತೆ. ಈಸಿ ಟು ರೈಡ್ ಮೋಟರ್ಸೈಕಲ್, ಹಾಗೆಯೇ ನಿಮ್ಮ ಹ್ಯಾಂಡಲ್ ಬಾರ್ ಸೆಟಪಿಂದ ಟರ್ನಿಂಗ್ ರೇಡಿಯಸ್ ಕೂಡ ತುಂಬ ಸ್ಮಾಲ್ ಆಗಿದೆ, ಈಸಿಯಾಗಿ ಮನ್ಯೂವರ್ ಮಾಡ್ಬೋದು ಸಿಟಿ ಟ್ರಾಫಿಕ್ಕಲ್ಲಿ. ನಾವು ಈ ಬೈಕಿನ ಒಂದು ಏನು ಚೆನ್ನಾಗಿರ್ಬೋದಾಗಿತ್ತು ಅಂತ ಒಂದು ಮೂರು ಪಾಯಿಂಟಲ್ಲಿ ಹೇಳ್ತೀನಿ. ಫಸ್ಟ್ ಸ್ವಿಚ್ ಗೇರ್, ಸ್ವಿಚ್ ಗೇರ್ ಕ್ವಾಲಿಟಿ ಒಂದು ಸ್ವಲ್ಪ ಚೆನ್ನಾಗಿರ್ಬೋದಾಗಿತ್ತು, ಹಾಗೆ ಪ್ಲೇಸ್ಮೆಂಟ್ ಕೂಡ ಬೆಟರ್ ಆಗಿರ್ಬೋದಾಗಿತ್ತು. ಸೊ ದ್ಯಾಟ್ ನೀವು ಹಾರ್ನ್ ಮಾಡಿ ಮತ್ತು ಪಾಸ್ ಮಾಡಬೇಕಾದ್ರೆ ಒಂದೇ ಆಪರೇಷನಲ್ಲೇ ಆಗಲ್ಲ. ಸೊ ಇದು ಒಂದು ಫೀಚರ್, ಇದು ಒಂದು ಪ್ಲೇಸ್ಮೆಂಟ್ ಬೆಟರ್ ಆಗಿರ್ಬೋದಾಗಿತ್ತು. ಸೊ ಸೆಕೆಂಡ್, ನಿಮಗೆ ಥಂಡರ್ ಬರ್ಡಲ್ಲಿ 20 liter ಟ್ಯಾಂಕ್ ಸಿಗ್ತಾ ಇತ್ತು, ಮೀಟಿಯೋರಲ್ಲಿ 15 liter ಟ್ಯಾಂಕ್ ಸಿಗುತ್ತೆ, ಬಟ್ ಸ್ಟಿಲ್ ನೀವು ಭಾಳನೇ ದೂರ ಹೋಗ್ಬೋದು ಒನ್ ಫುಲ್ ಟ್ಯಾಂಕ್ ಆಫ್ ಪೆಟ್ರೋಲ್ನಲ್ಲಿ. ಥರ್ಡ್ ಆ್ಯಂಡ್ ಲಾಸ್ಟ್ ಪಾಯಿಂಟ್, ಈ ಮೋಟರ್ಸೈಕಲ್ನ ಟಾರ್ಕ್ ಫಿಗರ್ ಏನಿದೆ ಒಂದು ಸ್ವಲ್ಪ ಬೆಟರ್ ಆಗ್ಬೋದಾಗಿತ್ತು. ಕ್ರೂಸರ್ ಮೋಟರ್ಸೈಕಲ್ ಆಗಿರೋದ್ರಿಂದ ಇಟ್ ನೀಡ್ಸ್ ಸ್ವಲ್ಪ ಪುಲ್ಲಿಂಗ್ ಪವರ್ ಬೇಕಾಗಿತ್ತು ಅನಿಸುತ್ತೆ. 191 kgs ಈ ಮೋಟರ್ಸೈಕಲ್. ಈ ಮೋಟರ್ಸೈಕಲ್ ವೆಯ್ಟ್ನ ಹ್ಯಾಂಡಲ್ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಟಾಕ್ ಕೊಟ್ಟಿದ್ದಿದ್ರೆ 100% ಈ ಮೋಟರ್ಸೈಕಲ್ ಚೆನ್ನಾಗಿರ್ತಾ ಇತ್ತು. ಹೊಸ ಮೀಟಿಯೋರ್ 350 ಕ್ರೂಸರ್ ಮೋಟರ್ಸೈಕಲ್ನ ವ್ಯಾಪಕವಾಗಿ ಓಡಿಸಿದ ನಂತರ ನಮಗೆ ಅನಿಸಿದ್ದು, ಈ ಕ್ರೂಸರ್ ಮೋಟರ್ಸೈಕಲ್ ಒಂದು ಕಂಫರ್ಟಬಲ್ ರೈಡಿಂಗ್ ಪೊಸಿಷನ್ನ ಹೊಂದಿದೆ. ಹೊಸ ಇಂಜಿನ್, ಚಾಸಸ್ ಹಾಗೆ ಡಿಸೈನ್ನಿಂದ ಈ ಮೋಟರ್ಸೈಕಲ್ನ ಲಾಂಗ್ ಜರ್ನೀಸ್ ಹಾಗೆ ಒಂದು ಬ್ಯುಸಿ ಸಿಟಿ ಟ್ರಾಫಿಕ್ಕಲ್ಲಿ ಕೂಡ ಆರಾಮಾಗಿ ಓಡಿಸ್ಬೋದು. ಮೀಟಿಯೋರ್ 350ನ ಗ್ರೌಂಡ್ ಕ್ಲಿಯರೆನ್ಸ್ ಹಾಗೂ ವೀಲ್ ಬೇಸ್ ಥಂಡರ್ಬರ್ಡ್ ಮಾಡೆಲ್ಗಿಂತ ಹೆಚ್ಚು ಎತ್ತರ ಹಾಗೂ ಉದ್ದ ಆಯಾಮ ಹೊಂದಿದೆ. ಆದ್ದರಿಂದ ಮೀಟಿಯೋರ್ 350 ರಾಯಲ್ ಎನ್ಫೀಲ್ಡಿನ ಒಂದು ಗುಡ್ ಹ್ಯಾಂಡ್ಲಿಂಗ್ ಕ್ರೂಸರ್ ಮೋಟರ್ಸೈಕಲ್ ಅಂತ ಹೇಳ್ಬೋದು. ಸೊ ಈ ಮೋಟರ್ಸೈಕಲ್ ಬಗ್ಗೆ ಹೇಳಬೇಕು ಅಂತಂದರೆ, ರಾಯಲ್ ಎನ್ಫೀಲ್ಡ್ನ ಒಂದು 350 ಸೆಗ್ಮೆಂಟ್ಗೆ ಒಂದು ಹೊಸ ತೆರವನ್ನು ನೀಡಿದೆ. ರಾಯಲ್ ಎನ್ಫೀಲ್ಡ್ ಮೀಟಿಯೋ 350 ಥಂಡರ್ಬರ್ಡ್ಗೆ ಒಂದು ಡೆಫಿನೆಟ್ಲಿ ಒಳ್ಳೆ ಸಕ್ಸಸ್ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲೈಕ್ ಮಾಡಿ, ಶೇರ್ ಮಾಡಿ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಪುನೀತ್ ಭಾರದ್ವಾಜ್, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.